ಬಿಸಿ ವಯಸ್ಸಿರುವಾಗ ನಿಮ್ಮ ಚರ್ಮ ತುಂಬ ಡೆಲಿಕೇಟ್ ಆಗಿರುತ್ತೆ. ತುಂಬ ಬೇಗ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ 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 ಈ ಚರ್ಮ ಸಹ ತುಂಬ ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ಈ ಚರ್ಮದ ಮೇಲೆ ಪದೇ ಪದೇ ಮೊಡವೆ ಬರಬಾರ್ದು, ಕೂದಲು ಬರಬಾರ್ದು, ಆದಷ್ಟು ಚರ್ಮ ಗ್ಲೋಯಿಂಗ್ ಇರಬೇಕಂತಂದರೆ ನಿಮಗೆ ಮೂರು ಟಿಪ್ಸ್ ಹೇಳ್ತೇನೆ. ಮೊದಲನೇದು, ಯಾವಾಗಲೂ ಮುಖಕ್ಕೆ ಸೋಪ್ ಉಪಯೋಗಿಸ್ಬೇಡಿ, ಅದ್ರ ಬದಲು ನಿಮ್ಮ ಮುಖಕ್ಕೆ ಸೆಟ್ ಆಗುವಂತಹ ಫೇಸ್ ವಾಶ್ ಉಪಯೋಗಿಸಿ. ಫೇಸ್ ವಾಶ್ ಉಪಯೋಗಿಸುವಾಗಲೂ ಸಹ ಸ್ವಲ್ಪನೇ ಸ್ವಲ್ಪನೇ ಫೇಸ್ ವಾಶ್ ನಿಮ್ಮ ಕೈ ಮೇಲೆ ತಗೊಳ್ಳಿ, ಅದನ್ನು ಚೆನ್ನಾಗಿ ಎರಡು ಅಂಗೈ ಮಧ್ಯೆ ಉಜ್ಜಿ, ನೊರೆ ಬರುತ್ತೆ ಆ ನೊರೆನ ನೀವು ಮುಖಕ್ಕೆ ಹಚ್ಕೊಂಡು ಅದರಿಂದ ಮುಖ ತೊಳ್ಕೊಳ್ಳಿ. ಮೂರನೇದು, ಪದೇ ಪದೇ ನೀವು ಕಾಸ್ಮೆಟಿಕ್ಸ್ಗಳನ್ನು ಬದಲಾಯಿಸ್ತಾ ಇರಬೇಡಿ. ನೀವು ಎಷ್ಟು ಕಾಸ್ಮೆಟಿಕ್ಸ್ ಬದಲಾಯಿಸ್ತೀರಾ, ಪ್ರತಿಯೊಂದು ಕಾಸ್ಮೆಟಿಕ್ಸ್ಗೆ ಹೊಂದ್ಕೊಳ್ಳೋದಕ್ಕೂ ಚರ್ಮ ಕಷ್ಟಪಡಬೇಕಾಗುತ್ತೆ. ಅಕಸ್ಮಾತ್ ಯಾವುದಾದ್ರು ಅಲರ್ಜಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಮುಖದ ಮೇಲೆಲ್ಲ ಪಿಂಪಲ್ ಬರುತ್ತೆ. ನಾಲ್ಕನೇದು, ರಾತ್ರಿ ಮಲಗೊಳ್ಳೋದಕ್ಕೆ ಮುಂಚೆ ನಿಮ್ಮ ಮುಖದಲ್ಲಿರುವಂಥ ಎಲ್ಲ ಮೇಕಪ್ಪು ತೆಗಿರಿ, ಸ್ವಚ್ಛವಾಗಿ ಮುಖ ತೊಳ್ಕೊಳ್ಳಿ, ಮತ್ತೆ ಮುಖಕ್ಕೆ ಏನು ಹಚ್ಚಬೇಡಿ. ಅದೇ ಥರ ರಾತ್ರಿ ನಿಮ್ಮ ಮುಖಕ್ಕೆ, ನಿಮ್ಮ ಮುಖದ ಚರ್ಮ ಉಸಿರಾಡೋದಕ್ಕೆ ಬಿಡಿ. ಇದೇ ಥರ ನಿಮಗೆ ಚರ್ಮದ ಬಗ್ಗೆ ಆಯಿತು, ತೂಕ ಇಳಿಸೋದ್ರ ಬಗ್ಗೆ ಆಯಿತು, ತಿಂಗಳು ತಿಂಗಳಿಗೆ ಮುಟ್ಟಾಗೋದ್ರ ಬಗ್ಗೆ ಆಯಿತು, ಇನ್ನೂ ಹೆಚ್ಚಿಗೆ ತಿಳ್ಕೋಬೇಕಂತ ಅನ್ನೋದಿದ್ರೆ ನನ್ನ 90 ನಿಮಿಷದ ವೆಬಿನಾರ್ಗೆ ಜಾಯಿನ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ.